ಸುವರ್ಣ ಮಠದ ಬದುಕು ತುಂಬ ಅದ್ಭುತವಾಗಿತ್ತು ಮಧು. ಅಲ್ಲಿ ಬೆಳಗ್ಗೆ ಆದರೆ ನಿನ್ನ ಥರ ಕಾಫಿ ತಂದುಕೊಡೋರು ಯಾರೂ ಇರಲಿಲ್ಲ. ಊಟ ತಿಂಡಿಗೆಲ್ಲ ಒಂಥರ ವೇಳಾಪಟ್ಟಿ. ಬೆಳಗ್ಗೆ 5:30ಗೆಲ್ಲ ಎದ್ಬಿಡ್ಬೇಕಿತ್ತು. 6 ಗಂಟೆಗೆ ಒಂದು ಲೋಟ ಕಷಾಯ ಕೊಡ್ತಿದ್ರು. ನಿನ್ನನ್ನು ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ಲಿಲ್ವಾ ಯಾವತ್ತು? ಇಲ್ಲ, ತರಕಾರಿ ಹೆಚ್ಚುವಾಗ ಒಂದ್ಸಲ ನಿನ್ನ ನೆನಪಾಯ್ತು ಅಷ್ಟೇ. ನಾನು ಪಲ್ಯಕ್ಕೆ ಹೆಚ್ಚುತ್ತಿದ್ದು ಒಳ್ಳೆ ಸಾಂಬಾರ್ಗೆ ಹೆಚ್ಚಿದಂಗೆ ಇತ್ತಂತೆ. ಆಮೇಲೆ ಆ ಹುಡುಗರು ನನಗೆ ತರಕಾರಿ ಹೆಚ್ಚೋಕೆ ಬಿಡಲಿಲ್ಲ, ಅದನ್ನು ಕಸ್ಕೊಂಡು ಊಟ ಪಡ್ಸೋಕೆ ಹೋಗು ಅಂದರು. ಏನು, ನೀವು ತರಕಾರಿ ಹೆಚ್ಚಿದ್ರಾ? ಸುಮ್ಮನೆ ತಮಾಷೆ ಮಾಡಬೇಡಿ. ಹೇ, ಪ್ರಾಮಿಸ್. ನಾನು ತರಕಾರಿ ಹೆಚ್ಚಿದೆ, ಬಡಿಸ್ದೆ, ಗೋಸೇವೆ ಅಂತ ಹಟ್ಟಿಲಿ ದನದ ಸೆಗಣಿನೂ ಬಾಚಿದೆ. ಬದುಕಲ್ಲಿ ಎಲ್ಲ ಕೆಲಸನೂ ಗೊತ್ತಿರಬೇಕು ಮಧು. ಆ ಮಠ ಬದುಕಿನ ಪಾಠನ ಹೇಳ್ಕೊಡತ್ತೆ. ಸಾವಿರಾರು ವಿದ್ಯಾರ್ಥಿಗಳು ಹೇಗೆ ಕೆಲಸ ಮಾಡ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಆ ಜಗತ್ತನ್ನು ನೋಡ್ತಿದ್ರೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ? ಸ್ವಾಮೀಜಿ ನೋಡಿ, ಅಷ್ಟು ವಯಸ್ಸಾಗಿದ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಓಡಾಡ್ತಾರೆ. ಅದೆಲ್ಲ ಹುಡುಗಾಟಿಕೆನೇ ಅಲ್ಲ, ಅದಕ್ಕೆ ದೈವಸಿದ್ಧಿನೇ ಬೇಕು. ಆ ಮಠ ನನ್ನ ಮನಸ್ಸಿನ ಯೋಚನೆಗಳನ್ನೆಲ್ಲ ಬದಲಿಸ್ತು. ಹೌದು ರೀ, ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ನಮ್ಮ ದೇಶದಲ್ಲಿ ಹಲವಾರು ಸ್ವಾಮೀಜಿಗಳಿಗೆ ಸಿದ್ಧಿ ಇದೆ, ಅವ್ರು ಅನ್ಕೊಂಡಿದ್ದೆಲ್ಲ ಅದಾಗದೇ ಆಗತ್ತೆ ಅಂತ. ಖಂಡಿತವಾಗ್ಲೂ ಹೌದು. ಅಲ್ಲಿ ಅನ್ನ ಮಾಡೋದಕ್ಕೆ ಇಡೋ ಕೊಪ್ಪರಿಗೆ ನೋಡಿದ್ರೆ ತಲೆ ತಿರುಗತ್ತೆ. ನಾವು ಜೀವನ ಪರ್ಯಂತ ಊಟ ಮಾಡುವಷ್ಟು ಅಕ್ಕಿ ಅಲ್ಲಿ ಒಂದೇ ದಿನಕ್ಕೆ ಬೇಯತ್ತೆ. ಅದು ಎಲ್ಲಿಂದ ಬಂದು ಬೀಳತ್ತೋ, ಹೇಗೆ ನಡೆಯುತ್ತೋ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಸರಿ, ಮತ್ತೆ ಇನ್ನೇನು ಮಾಡಿದ್ರಿ ಮಠದಲ್ಲಿ? ಅಲ್ಲಿಗೆ ಯಾಕೆ ಹೋಗ್ಬೇಕು ಅನಿಸ್ತು ನಿಮಗೆ? ಯಾರು ಅಡ್ರೆಸ್ ಕೊಟ್ಟರು? ನನಗೆ ಟೋಟಲಿ ತಲೆ ಕೆಟ್ಟು ಹೋಗಿತ್ತು. ಯಾವುದೋ ಸಿಕ್ಕಿದ ಬಸ್ನ ಹತ್ಕೊಂಡು ಹೊರಟೆ. ಅವನು ಸೀದಾ ಕರ್ಕೊಂಡು ಹೋಗಿ ತುಮಕೂರಿಗೆ ಬಿಟ್ಟ. ಅಲ್ಲೊಬ್ರು ಪುಣ್ಯಾತ್ಮರು ಸಿಕ್ಕಿ ಈ ಮಠ ತೋರಿಸಿದ್ರು. ಅಲ್ಲೊಬ್ರು ಪರಿಚಯ ಆಗಿ ರೂಮು ಬಟ್ಟೆ ಎಲ್ಲ ಕೊಟ್ಟರು, ಮಾಡೋದಕ್ಕೆ ಕೆಲಸನೂ ಕೊಟ್ಟರು. ಅಲ್ಲಿರೋ ಮಕ್ಕಳಿಗೆ ಪಾಠ ಮಾಡಿದೆ, ಆ ಮಕ್ಕಳ ಜೊತೆ ಆಟನೂ ಆಡಿದೆ, ಭೋಜನ ಶಾಲೆಯಲ್ಲಿ ಊಟ ಬಡಿಸ್ದೆ. ಒಂಥರ ಭಿನ್ನವಾದ ಜಗತ್ತು ಅಲ್ವಾ? ಮತ್ತೆ ಮನೇಲಿ ನೀವು ಯಾವತ್ತೂ ಒಂದಿನೂ ಆ ಥರ ಕೆಲಸ ಮಾಡ್ತವ್ರಲ್ಲ. ಖಂಡಿತವಾಗ್ಲೂ ಹೌದು ಮಧು, ನಾನಲ್ಲಿದ್ದಿದ್ದು ಬರೀ 3 ದಿನ ಆದರೂ ಆ ಮಠ ನನ್ನಲ್ಲೊಂದು ಪರಿವರ್ತನೆ ತಂದುಬಿಡ್ತು. ನೀವು ಆ ರೀತಿ ಕೆಲಸ ಮಾಡೋದೆಲ್ಲ ನಾನು ನೋಡ್ಬೇಕಿತ್ತು ರೀ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ನಾನು ಟೈಮ್ನೇ ಮರ್ತುಬಿಟ್ಟೆ. ನಾನು ಆಫೀಸ್ಗೆ ಹೋಗಬೇಕು. ಅಲ್ಲಿ ಬಾಸು ನನಗೆ ಉಗ್ದು ಉಪ್ಪಿನಕಾಯಿ ಹಾಕ್ತಾನೆ, ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕೆ. ಕೆಲಸ ಹೋದ್ರೂ ಹೋಗ್ಬೋದು, ಯಾವುದಕ್ಕೂ ನಿನ್ನ ಮೆಂಟಲಿ ರೆಡಿ ಆಗಿರೋ. ಆ ಥರ ಎಲ್ಲ ಏನೂ ಆಗಲ್ಲ ರೀ, ಎಲ್ಲ ಒಳ್ಳೇದೇ ಆಗತ್ತೆ. ಮಧು, 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 ಎಲ್ಲಿದ್ದೀವಾ? ಬನ್ನಿ ಅಪ್ಪ. ಹೆಂಗಿದೀವ ಮಧು? ಕೃಷ್ಣ ಅಲ್ಲಿ ಕಾಣಿಸ್ಬಲ್ಲ? ಈಗೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಆಫೀಸ್ಗೆ ಹೋದ್ರು. ಹೌದಾ? ಎಲ್ಲಿ ಸಿಕ್ಕಿದೆ ಕೃಷ್ಣ? ಮನೆಯಾಗಿ ಬಿಟ್ಟು ಹೋಗಿದ್ನಂತೆ? ಅದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿದ್ರು ಅಪ್ಪ. ಅದೇನೋ ಆಫೀಸು ಮನೆಯೆಲ್ಲ ಬಿಟ್ಟು ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅನ್ನಿಸ್ತಂತೆ. ಅಲ್ವಾ, ನೀನು ಕೃಷ್ಣಗೆ ಡೈವರ್ಸ್ ಕೊಡ್ಲಿಕ್ಕೆ ಹೊಂಟಿದ್ದಂತೆ? ಹೌದಾ? ಹ್ಞೂ, ಹೌದು ಅಪ್ಪ. ಅಲ್ವಾ, ಹೊಂಟಿದ್ದೇನಾಗಿದೆ, ಅವನೇನು ಮಾಡ್ಯಾನ? ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗಿರ್ತಾನ ಅಷ್ಟವ. ಅದನ್ನು ಮುಗ್ದು ಹೋದ ಅತ್ಯಾ ಬಿಡಿಯಪ್ಪ. ನೋಡುವ ಮಧು, ಇನ್ನು ಮುಂದಾದರೂ
ಜೀವನದಾಗ ಮತ್ತೆ ಮತ್ತೆ ಎಡವಟ್ ಮಾಡ್ಕೊಳ್ಳೋಕೆ ಹೋಗಬೇಡ ನೀನು. ನನಗೆ ನೀನು ಸೋನಿಯಾ ಇಬ್ಬರು ಮಕ್ಕಳು, ಆಕೆಗೆ ಬುದ್ಧಿ ಹೇಳಿ ನಾನು, ಅದಕ್ಕೆ ನಿನ್ನ ಹತ್ರನೂ ಬಂದೀನಿ, ನಿನಗೂ ಹೇಳಿಕತ್ತೀನಿ. ಇನ್ನು ಮುಂದೆ ಈ ಹುಚ್ಚಾಟ ಎಲ್ಲ ಬಿಟ್ಬಿಡವಾ. ಇನ್ನು ಮುಂದಾದರೂ ಮನೆ ಸಂಸಾರ ಅಂತ ನೆಮ್ಮದಿಯಾಗಿ ಜೀವನ ನಡೆಸ್ರಿ. ಸರಿಯಪ್ಪ, ಆದರೂ ನಿಮ್ಮ ಇನ್ನೊಂದು ಮಗಳಿಗೂ ಅನ್ಯಾಯ ಆಗಬಾರ್ದಲ್ವಾ? ಅದಕ್ಕೆ ನಿಮಗೆ ಬರೋಕೆ ಹೇಳಿದ್ದು. ಅವ್ರ ಮನೆಗೆ ಹೋಗಿ ಬರೋಣವಾ? ಬೇಡವಾ, ಅದೆಲ್ಲ ಏನೂ ಬೇಡ. ಈಗ ನಾನು ಆಕೆಗೆ ಒಂದು ಗಂಡು ಹುಡುಕ್ಲಿಕ್ಕೆ ಆದಷ್ಟು ಲಘು ಆಕೆ ಮದುವೆ ಮಾಡಿಸ್ಬಿಡ್ತೀನಿ. ನೀನು ಅದ್ರ ಸಲ ತಲೆ ಕೆಡಿಸ್ಕೊಬಿಡವಾ. ನಾನು ಇದನ್ನೇ ಹೇಳೋಕೆ ಹೊರಟಿದ್ದೆ ಅಪ್ಪ. ಮೊದಲು ಆ ಕೆಲಸ ಮಾಡಿ ನೀವು. ಯಾರೋ ಏನೋ ಹೇಳ್ತಾರಂತ ಕೇಳಿ ನಿನ್ನ ಜೀವನನ ಯಾಕವ ಹಾಳು ಮಾಡ್ಕೊಳ್ಳಿಕತ್ತಿ ನೀನು? ಅಲ್ಲ, ನೀನು ಆ ಕೃಷ್ಣನಿಗೆ ಡೈವರ್ಸ್ ಕೊಡೋ ವಿಷಯ ಗೊತ್ತಾದಾಗ ನೀನು ಕಪಾಳ ಹೊಡೆಯೋಷ್ಟು ಬಂತ ನನಗೆ. ಅಪ್ಪ, ಅದೆಲ್ಲ ಮುಗ್ದು ಹೋದ ಕತೆ, ಬಿಟ್ಬಿಡಿ. ಆ ಲೀಲಾ ಇದ್ದಾಳಲ್ಲ, ಆಕೆ ಸ್ವಲ್ಪನೂ ಸರಿ ಇಲ್ಲ. ಆಕೆಯಿಂದ ನಾನು ಸಾಕಷ್ಟು ನೋವು ಅನುಭವಿಸಿನವ. ಸದ್ಯದಾಗ ಆಕೆ ಒಂದು ಗತಿ ಕಾಣಿಸ್ತೇನೆ ನಾನು. ಇಲ್ಲಾಂದ್ರೆ ಆಕೆ ಯಾರನ್ನೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಹೋಗ್ಲಿ ಬಿಡಿಯಪ್ಪ, ಸೋನಿಯಾ ಮದ್ವೆಯನ್ನು ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗತ್ತೆ. ಆಮೇಲೆ ನಾವ್ ಯಾರು ಲೀಲಾ ಅವ್ರ ಸಹವಾಸಕ್ಕೆ ಹೋಗೋದೇ ಬೇಡ. ಅಥವಾ ಹಂಗ ಮಾಡೋಣಂತ. ನಾನು ಬರ್ಲ. ಆಚೆ ಕಳಿಸು ಅಂತ ಹೇಳಿದ್ನಲ್ಲ, ಕಳಿಸ್ತೀನಿ ಅಂತ ನಾಟಕ ಮಾಡಿದ್ರು ಅಷ್ಟೇ. ಇವ್ರಿಗೆ ಇವ್ರ ಬಿಸ್ನೆಸ್ಸೇ ಹೆಚ್ಚು. ಮಾಮ್, ಮಾಮ್ ಬಾಯಲ್ಲಿ. ವಾಟ್ ಹ್ಯಾಪೆಂಡ್ ಸೋನು, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಮಾಮ್, ಸಂಜುನ ಮನೆಯಿಂದ ಆಚೆ ಕಳಿಸು ಅಂತ ಬೆಳಗ್ಗೆನೆ ಹೇಳಿದ ತಾನೆ. ನಾನು ಕಳಿಸ್ತೀನಿ ಅಂತ ಹೇಳಿದಿನಲ್ಲ. ಮತ್ ಯಾಕೆ ಇನ್ನೂ ಕಳಿಸಿಲ್ಲ? ಅವ್ನ ಲಗೇಜ್ ಎಲ್ಲ ಇನ್ನೂ ಇಲ್ಲೇ ಇದೆ. ನಿನಗೆ ನನಗಿಂತ ನಿನ್ ಬಿಸ್ನೆಸ್ಸೇ ಹೆಚ್ಚು ಅಲ್ವಾ? ಅವತ್ತು ಅವನ ಮನೆಯೊಳಗಡೆ ಸೇರಿಸ್ಕೋಬೇಕಾದ್ರೆ ಹೇಳಿದೆ ಬೇಡ ಅಂತ. ನೀ ನನ್ನ ಮಾತು ಕೇಳಿಲ್ಲ. ನನಗೆ ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ, ಅದು ಇದು ಅಂತ ಕತೆ ಹೊಡೆದೆ. ಇವಾಗ ನೋಡ್ದೆ ಅವಸ್ಥೆನಾ? ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ಸೋನು. ಅಷ್ಟಕ್ಕೂ ನೀನು ಹೋದ್ಮೇಲೆ ಮನೆಗೆ ಬಂದೇ ಇಲ್ಲ ಅವನು. ನಾಯಿನ ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಚೆನ್ನ. ಇಷ್ಟ ಆಯ್ತು ಅಂತ ತಗೊಂಡು ಬಂದು ಹಾಸಿಗೆ ಮೇಲೆ ಮಲಸ್ಕೊಂಡ್ರೆ ಹೀಗೆ ಆಗೋದು. ಎಷ್ಟಲ್ಲ ಬಡ್ಕೊಂಡೆ ನಿನಗೆ ಅವ್ನು ಸಹವಾಸ ಮಾಡಬೇಡ ಅಂತ ಕೇಳಿದ್ದೆ ನನ್ನ ಮಾತು. ಹೋಗ್ಲಿ ಬಿಡು ಮಾಮ್, ಇಬ್ರದ್ದು ತಪ್ಪಿದೆ ಇದ್ರಲ್ಲಿ. ಸರಿ ಸರಿ ನೋಡು, ನೀನಿಗೆ ಕಾಲ್ ಲಿಸ್ಟ್ ನೋಡು, ಎಷ್ಟು ಸತಿ ನಾನು ಅವ್ನಿಗೆ ಫೋನ್ ಮಾಡಿದ್ದೀನಿ ಅಂತ ನೋಡು. ಅವ್ನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಷ್ಟೇ. ಇಡಿಯಟ್, ಅವ್ನು ಬರಲಿ ಅಂತಾನೆ ಕಾಯ್ತಾ ಇದ್ದೀನಿ ನಾನು. ತಾಳು, ನಾನೇ ಫೋನ್ ಮಾಡ್ತೀನಿ ಅವನಿಗೆ. ಅಯ್ಯೋ, ನಮ್ಮ ಜೂನಿಯರ್ ಮೇಡಮ್ ಫೋನ್ ಮಾಡ್ತಿದ್ದಾರೆ. ನಾನಿಲ್ಲ ಅಂತ ತುಂಬ ಫೀಲಿಂಗ್ ಆಗಿರ್ಬೇಕು ಅನ್ಸುತ್ತೆ. ಹಲೋ ಸಂಜು, ಎಲ್ಲಿದ್ಯಾ? ನೀವು ನನ್ನ ರಿಜೆಕ್ಟ್ ಮಾಡಿದ್ದೀರಾ ಅನ್ನೋ ಬೇಜಾರಲ್ಲಿ ಊರಿಂದ ಹೊರಗೆ ಬಂದಿದ್ದೀನಿ ಮೇಡಮ್. ಯಾಕೆ, ಏನು ಸಮಾಚಾರ? ಇವ್ಗೆ ಹೀಗೆ ಹೇಳಿದ್ರೆ ಬಗ್ಗಲ್ಲ, ಬೇರೆ ಏನಾದರೂ ಉಪಾಯ ಮಾಡಬೇಕು. ಓ ಹೌದಾ, ಸಾರಿ ಕಾಣೋ. ನೀನು ಹೋದ್ಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ನೀನಿಲ್ದೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಪ್ಲೀಸ್ ಕಣೋ, ಬೇಗ ಮನೆಗೆ ಬಾ, ನಿಂಗೊಂದು ಸರ್ಪ್ರೈಸ್ ಕೊಡಕ್ಕಿದೆ. ನನಗೆ ಗೊತ್ತಿತ್ತು ಮೇಡಮ್, ನೀವು ನನಗೆ ಕಾಲ್ ಮಾಡೇ ಮಾಡ್ತೀರಾ ಅಂತ. ನಿಜವಾದ ಪ್ರೀತಿ ಮೇಡಮ್ ಇದು. ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಸರಿ, ಕಾಯ್ತಾ ಇರ್ತೀನಿ, ಬೇಗ ಬಾ. ಸರಿ ಮೇಡಮ್. ಇನ್ನೊಂದು ಸ್ವಲ್ಪ ಹೊತ್ತು, ಆ ಇಡಿಯಟ್ ಎಲ್ಲೇ ಇದ್ರೂ ಮನೆಗೆ ಬರ್ತಾನೆ. ಇಲ್ಲೇ ಎಲ್ಲೋ ಹತ್ರದಲ್ಲಿ ಇದ್ಕೊಂಡು ಸುಮ್ಮನೆ ನಾಟಕ ಮಾಡ್ತೀಯನಷ್ಟೇ. ಬರಲಿ ಬರಲಿ, ಆ ಇಡಿಯಟ್ಗೆ ಕತ್ತ ಹಿಡಿದು ಆಚೆ ದಬ್ತೀನಿ. ಸರಿ ಮಾಮ್, ಹಾಗೆ ಮಾಡು.
ಬನ್ನಿ. ಇವನ್ ಯಾಕೆ ಇಲ್ಲಿಗೆ ಬಂದ? ವಸು ಯಾಕೆ ಇವನನ್ನ ಕರ್ಕೊಂಡು ಬಂದ್ಲು? ಬನ್ನಿ ಒಳಗೆ. ಅಣ್ಣ ಇವ್ರು ಸಂಜು ಅಂತ. ಸಂಜು ಇವ್ರ ಅಣ್ಣ ಅತ್ತೆ. ನನಗೆ ಗೊತ್ತು, ನೋಡಿದ್ದೀನಿ ಇವರಿಬ್ಬರನ್ನು. ಆ ನಿಮಗೆ ಗೊತ್ತಾ? ಸುಮ್ಮನೆ ತಮಾಷೆ ಮಾಡಬೇಡಿ ಅಣ್ಣ. ಇವ್ರು ಯಾವಾಗಲೂ ಹೀಗೆ ತಮಾಷೆ ಮಾಡ್ತಾನೆ ಇರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವ್ರ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹ್ಞೂ, ಸೋನಿಯಾ ಬರ್ತಡೇಲಿ ಸಿಕ್ಕಿದ್ರು ಇವರು. ಓ ಹೌದಾ, ನಿಮಗೆ ಪರಿಚಯ ಮಾಡಿಸ್ಬೇಕಂತ ಕರ್ಕೊಂಡು ಬಂದೆ ಇಲ್ಲಿಗೆ. ನೋಡಿದ್ರೆ ಆಲ್ರೆಡಿ ನಿಮಗೆಲ್ಲ ಪರಿಚಯ ಇದ್ದಾರೆ. ಹೌದೌದು, ಸೋನಿಯಾ ಬಾಯ್ ಫ್ರೆಂಡ್. ಸರಿ, ನಿನಗೆ ಹೇಗೆ ಪರಿಚಯ ಇವರು? ಅದನ್ನ ಹೇಳೋಣ ಅಂತಾನೆ ಬಂದೆ. ಆಕ್ಚುಲಿ ಇವರು ಸೋನಿಯನ್ ಬಾಯ್ ಫ್ರೆಂಡ್. ಹಾಗೆ ಹೇಳಿದಕ್ಕೆ ನಿನ್ನೆ ಒಂದು ಒಳ್ಳೆ ಗುಲಾಬಿ ಹೂವು ಸಿಕ್ತಲ್ಲ. ಹಾಗಿದ್ರೆ ಲವ್ ಸಕ್ಸಸ್ ಅಲ್ವಾ ಸಂಜು? ಸಂಜು ಈಗ ಸೋನಿಯನ್ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ತುಂಬಾ ಒಳ್ಳೇದಾಯ್ತು, ನಿಮ್ಮನ್ನ ಸೋನಿಯಾ ಜೊತೆ ಮದ್ವೆ ಮಾಡಿಸೋ ಜವಾಬ್ದಾರಿ ನಮ್ದು. ಮದ್ವೆ ಮೊದಲೇ ಹನಿಮೂನ್ ಆಗುತ್ತೆ. ಅಮ್ಮ ಮಗಳು ಇಬ್ರು ಸೋಸನು ಬೇಡ. ಅಮ್ಮ 30-40 ಫುಲ್ ಸೈಟು, ಮಗಳು ಹಾಫ್ ಸೈಟು. ಇಬ್ರಿಗೂ ದೊಡ್ಡ ನಮಸ್ಕಾರ. ಡೋಂಟ್ ವರಿ, ನಿಮಗೆ ಓಕೆ ಅಂದ್ರೆ ಸೋನಿಯಾಗೆ ನಾನು ಕನ್ವಿನ್ಸ್ ಮಾಡಿ ಒಪ್ಪಿಸ್ತೀನಿ. ನಂಗೆ ಆಲ್ವೇಸ್ ಓಕೆ. ಬೆಂಗಳೂರಲ್ಲಿ 2+1 ಸೈಟ್ ಇರಬೇಕಾದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ? ಸರಿ, ಹಾಗಿದ್ರೆ ನಿಮ್ಮ ಲವ್ ಸಕ್ಸಸ್ ಅನ್ಕೊಳ್ಳಿ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಗೊತ್ತಾಯ್ತೇನ್ರಿ ಮಿಸ್ಟರ್ ಸಂಜು, ಇನ್ ಮುಂದೆ ನಿಮ್ ಲವ್ ಟ್ರ್ಯಾಕ್ ಹೇಗ್ ಹೋಗುತ್ತೆ ಅಂತ. ಲವ್ ಟ್ರ್ಯಾಕ್ ಹೋಗುತ್ತೋ ಇಲ್ಲ ನಾನೇ ಹೋಗ್ತೀನೋ ಒಂದು ಗೊತ್ತಿಲ್ಲ. ಸರಿ ಮೇಡಮ್, ನಾನು ಇನ್ನು ಬರ್ತೀನಿ. ಸರಿ, ನಿಮ್ಮ ಲವ್ ಬಗ್ಗೆ ಚಿಂತೆ ಮಾಡಬೇಡಿ. ತಗೊಳ್ಳಪ್ಪ, ಕಾಲ ಎಲ್ಲಿಗೆ ಬಂತು, ಲವ್ವಿಗೂ ಬ್ರೋಕರ್ಗಳು. ಸರಿ, ನಾನು ಇನ್ನು ಬರ್ತೀನಿ. ಬಾಯ್ ಬಾಯ್. ರೀ, ನಾವೇನು ಅನ್ಕೊಂಡಿದ್ವು ಅದೇ ಆಗ್ತಿದೆ. ಸೋನಿಯಾ ಅವ್ರಿಗೂ ಒಂದು ಒಳ್ಳೆ ಹುಡುಗ ಸಿಕ್ತಂಗಾಯ್ತು. ಅವ್ರು ನಿಮ್ಮ ಮಾತು ಕೇಳ್ತಾರೆ, ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸಿ. ಓಕೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಒಪ್ಕೊಳ್ತಿದ್ರೆ ಅವಳ ಹಣೆ ಬರ, ಅವಳಿನ ನನಗೋಸ್ಕರ ಕಾಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಈ ವಿಷಯ ಮಾತ್ರ ಅವಳಿಗೆ ಸ್ಪಷ್ಟಪಡಿಸ್ತೀನಿ. ಸರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ, ಲೇಟ್ ಆಗೋಯ್ತು. ನಾನು ಯಾಕೆ ಸಂಜು ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀನಿ? ಅವನಿಗೆ ನಾನು ಇಷ್ಟ ಆಗಿದ್ದೀನಿ, ಇಷ್ಟಪಟ್ಟೆ ಅಂತ ಓಪನ್ ಆಗಿ ಹೇಳ್ದ. ಅವನೇನು ತಪ್ಪು ಮಾಡಿಲ್ಲ. ನನಗೆ ಎಲ್ಲೋ ಅವನ ಮೇಲೆ ಪ್ರೀತಿ ಶುರುವಾಗಿ ಕೃಷ್ಣ ಕೈತಪ್ಪ ಹೋದ್ರೆ ಅನ್ನೋ ಭಯ ಶುರುವಾಗಿಬಿಟ್ಟಿದೆ. ಐ ರಿಯಲಿ ಮಿಸ್ ಯು, ಬಟ್ ನೀ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿತ್ತು ನಿನ್ನ ಜೊತೆಗಿನ ಬದುಕು, ಆ ಜಗಳ, ಸುತ್ತಾಟ, ತುಂಟಾಟ, ಇದೆಲ್ಲ ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಕ್ರಿಶ್. ನೆನಪುಗಳು
ಯಾವತ್ತಿದ್ರೂ ಶಾಶ್ವತ. ಮೆಮರೀಸ್ ಆರ್ ಆಲ್ವೇಸ್ ಫಾರ್ ಎವರ್. ಪಾಪ ಸಂಜು ಕೂಡ ತುಂಬಾ ಒಳ್ಳೆ ಹುಡುಗ. ಬರ್ತ್ಡೇಗೆಲ್ಲ ಎಷ್ಟು ಸಹಾಯ ಮಾಡ್ದ. ನಿಜ ಹೇಳ ಸಂಜು, ಆವತ್ತೆ ನೀನು ನನಗೆ ಲೈಟಾಗಿ ಇಷ್ಟ ಆಗಿದ್ದೆ. ಬಟ್ ಪೂರ್ತಿಯಾಗಿ ನಿನ್ನ ನನ್ನವನು ಅಂತ ಒಪ್ಕೊಳ್ಳೋಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕೃಷ್ ಜೊತೆಗಿನ ಪ್ರೀತಿ ಅಡ್ಡ ಆಗ್ತಾ ಇದೆ. ಒಂಥರದಲ್ಲಿ ನೀನು ಹೇಳಿದ್ದು ನಿಜ ಸಂಜು. ಯಾರಾದರೂ ನನ್ನ ಲೈಫಲ್ಲಿ ಖಾಲಿಯಾದ ಕೃಷ್ಣನ ಜಾಗ ತುಂಬಲೇಬೇಕು. ಆದರೆ ನಂಗಿರೋ ಗೊಂದಲ ಕೂಡ ಅದೇ, ಈ ಜಾಗ ಕೃಷ್ಣನಿಂದ ಖಾಲಿ ಮಾಡಿಸ್ಬೇಕಾ ಅಂತ. ಬಟ್ ಈಗ ನೋಡಿದ್ರೆ, ಯೋಚನೆ ಮಾಡಿದ್ರೆ ನನ್ನ ಬದುಕಲ್ಲಿ ಕೃಷ್ಣ ಒಂದು ನೆನಪು ಮಾತ್ರ ಅನಿಸ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾರಿ ಸಂಜು, ನಾನಿಂಗೆ ಹೊಡೆದ್ಬಿಟ್ಟೆ. ನೀನಂದ ಹಾಗೆ ಅದು ನನ್ನೊಳಗಿನ ಪ್ರೀತಿ ಹೇಳ್ಕೊಳಕ್ ಆಗದೆ ಇರೋ ಕೋಪದ ಭಾವ ಅಷ್ಟೆ. ಐ ಲವ್ ಯು ಸಂಜು, ಬಟ್ ಅದನ್ನ ಒಪ್ಕೊಳಕ್ ಆಗದೆ ಇರೋ ಸ್ಥಿತಿಯಲ್ಲಿ ಇದೀನಿ ನಾನು. ಐ ಆಮ್ ರಿಯಲಿ ಸಾರಿ. ಹೇಳಿ ಮಗಳ. ಬಾಬಾ ಎಲ್ಲರೂ ಹೊರಗೆ ಊಟಕ್ಕೆ ಹೋಗೋಣಂತೆ, ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ಲಿಕ್ಕೆ. ಓಕೆ ಡ್ಯಾಡ್. ಇಲ್ಲೇ ಪಾರ್ಕ್ ಹತ್ರ ಇದೀನವ, ಅಲ್ಲಿಗೆ ಬಾ. ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಅರೆ ಸೋನು ಪುಟ್ಟ, ಯಾವ ಕಡೆಗೆ ಹೋಗ್ತಾ ಇದೀಯಾ? ಡ್ಯಾಡ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ನೋಡ್ ಸೋನು, ಒಂದ ಅವನ ಜೊತೆನಲ್ಲಿರು, ಇಲ್ಲಾಂದ್ರೆ ನನ್ನ ಜೊತೆನಲ್ಲಿರು. ಎಷ್ಟಲ್ಲ ಹೇಳಿಲ್ಲ ನಿನ್ಗೆ ಅವನು ಒಳ್ಳೆಯವನಲ್ಲ, ಅವನ್ ಸಹವಾಸ ಮಾಡಬೇಡ ಅಂತ? ನಾನ್ ಅವ್ರ ಜೊತೆ ಹೋದ್ರೆ ನಿನಗೇನ್ ಕಷ್ಟ ಹೇಳು? ಮತ್ತೆ ಮತ್ತೆ ನಿನ್ಗೆಲ್ಲ ಹೇಳಕ್ಕಾಗಲ್ಲ. ನನ್ನ ತಾಳ್ಮೆಗೆ ಒಂದು ಮಿತಿ ಅನ್ನೋದಿದೆ. ಇಷ್ಟು ವರ್ಷ ನಿನ್ನ ಅವನಿಂದ ಪ್ರೊಟೆಕ್ಟ್ ಮಾಡಿದ್ದು ಸುಮ್ಮನೆ ಅಲ್ಲ. ಅವನ ಸಹವಾಸ ನಂಗೆ ಬೇಡ. ಬೇಕು, ನನಗ್ ಬೇಕು. ನಮ್ಮಪ್ಪನ ಸಹವಾಸ ನನಗ್ ಬೇಕು. ನಿನ್ ಹಠಕ್ಕೆ, ನಿನ್ ಜಿದ್ದಿಗೆ ನನ್ನ ಯಾಕೆ ಬಲಿಪಶು ಮಾಡ್ತಿದ್ಯಾ? ನಾನು ಅವರಿಂದ ಬಯಸೋದು ತಂದೆ ಪ್ರೀತಿನ. ನನಗೆ ಡ್ಯಾಡ್ ಕಣ್ಣಲ್ಲಿ ಕಾಣೋದು ಅದೇ ಪ್ರೀತಿ. ಅಷ್ಟು ಸಾಕು ನನಗೆ. ಆಯ್ತು ಅಪ್ಪ ಅಪ್ಪ ಅಪ್ಪ. ನಿಮ್ಮ ಅಪ್ಪನ ಕಣ್ಣಲ್ಲಿ ಕಾಣೋ ಹಾಳು ಪ್ರೀತಿನ ನೋಡ್ಕೊಂಡು ಅವನ ಎದುರುಗಡೆನೆ ಕೂತ್ಕೋ. ನಿನ್ನ ಫ್ಯೂಚರ್ನ ಹಾಳು ಮಾಡಿ ನಿನ್ನನ್ನು ಹಳ್ಳ ಹಿಡಿಸ್ತಾನೆ. ಆಯ್ತು, ನಿನ್ನಿಂದಾಗಿ ನಾನೇನು ತುಂಬಾ ಸುಖವಾಗಿಲ್ಲ ಬಿಡು. ನಿನಗೆಷ್ಟಾಗತ್ತೋ ಅಷ್ಟು ಹಳ್ಳ ಹಿಡಿಸಿದ್ಯಾ. ಸಾಕು ಸೋನು, ಇನ್ ಮುಂದೆ ಬಂದು ಮಾತು ಆಡ್ಬೇಡ ನೀನು. ನಿನಗೆ ಅವನೇ ಇಷ್ಟ ಅನ್ನೋದಾದ್ರೆ ಅವನ ಜೊತೆಗೆ ಹೋಗಿರು, ಮತ್ತೆ ಈ ಕಡೆ ಬರಬೇಡ. ಓಕೆ, ಹಾಗಿದ್ರೆ ನಾನು ಅಪ್ಪನ ಜೊತೆನೇ ಇರ್ತೀನಿ. ಪ್ಲೀಸ್ ಮಾಮ್, ನನ್ನ ತಲೆ ಕೆಡಿಸ್ಬೇಡ. ಫೈನ್.